ಹಾಂ ಯುವರಾಜ್ ರೀ ನಮಸ್ಕಾರ. ಒಬ್ರಿಗೊಂದು ಇನ್ಸ್ಪಿರೇಷನ್ ಒಂದು ಫಾರ್ಮರ್ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಾಗಣ್ಣ ಅಂತ ಹೇಳಿ. ಅವರೊಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ತುಂಬ ಜನಗಳಿಗೆ ಹೇಳ್ತೀನಿ, ಅಗ್ರಿಕಲ್ಚರಲ್ಲಿ ಒಂದು ಎಜುಕೇಟೆಡ್ ಆಗಿ ಒಂದು ಹಿರಿಯರ ಹತ್ರ ಒಂದು ಅನುಭವ ತೊಗೊಳ್ಳಿ. ನಾಗಣ್ಣ ಅವ್ರ ಮನೆ ನೋಡ್ಬೋದು, ಯಾಕೆಂದರೆ ಇವರು ಪುರಾತನದಿಂದ ಕೃಷಿಗಳು ಮಾಡ್ತಾ ಬಂದಿರೋರು. ಸಾರಿಗೊಂದು ಒಂದು ಪ್ರಾಪರ್ ಒಂದು ಎಜುಕೇಷನ್ ಮಾಡ್ತಿದ್ದಾರೆ ಶ್ರೀನಿವಾಸ್ ಸರ್ಗೆ. ನಾನು ತುಂಬ ಜನ ಡೌಟ್ ಇತ್ತು, ಒಂದು ಟೀಕು, ಶ್ರೀಗಂಧ, ಮಹಾಗನಿ, ಹಲವಾರು ಜನ ಒಂದು ಒಂದು ಅಗರ್ ಹುಡ್ಗಳನ್ನ ಜನಗಳಿಗೆ ತುಂಬ ಜನ ಮೋಸ ಮಾಡ್ತಾ ಹೋಗ್ತಾರೆ. ಸಾರನ್ನ ಒಂದು ಇಂಟ್ರೊಡ್ಯೂಸ್ ಮಾಡೋಣ, ಹಲವಾರು ವಿಚಾರಗಳ ಬಗ್ಗೆ ತಗೊಳ್ಳೋಣ. ಒಂದು ಫಾರ್ಮರ್ ಒಂದು ಎಜುಕೇಷನ್ ತೊಗೋಬೇಕಾಗುತ್ತೆ. ನಾವು ಅಗ್ರಿಕಲ್ಚರ್ ಆಫೀಸರ್ಗಳ ಹತ್ರ ಹೋಗ್ಬಿಟ್ಟು ಅವ್ರು ಎ ಸಿ ರೂಮಲ್ಲಿ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ಬಿಟ್ಟು ಥಿಯರಿ ನೋಡ್ಕೊಬಂದ್ಬಿಟ್ಟು ನಿಮಗೆ ಒಂದು ಎಕರೆಗೆ ಮಾಗನಿ ನೀಡಿ ಅದು ಸಕ್ಸಸ್ ಆಗುತ್ತಾ ಇಲ್ವಾ ಏನು ಅದ್ರ ಬಗ್ಗೆ ಮಾತಾಡೋಣ. ನಾವು ಒಂದು ಸರ್ ಅಗ್ರಿಕಲ್ಚರ್ ಬಗ್ಗೆ ಫಾರ್ಮರ್ ಬಗ್ಗೆ ಒಂದು ಎಜುಕೇಟೆಡ್ ಮಾಡೋಣ, ಒಂದು ಸ್ವಲ್ಪ ಚಾನ್ಸ್ ಕೊಡಿ ಅಂತ 5 ವರ್ಷದಿಂದ ಹೋಗಿದ್ವಿ. ಅವ್ರು ಬಂದರೆ ಅವ್ರಿಗೆ ಏನು ರೈತರ ಜೀವನ ಚೇಂಜ್ ಮಾಡೋಕ್ಕಾಗುತ್ತಾ ಅಂತಂದರೆ ಇಲ್ಲೊಬ್ಬರು ಫಾರ್ಮರ್ ಇದ್ದಾರೆ, ನಮ್ಮದು ವೀಡಿಯೋಗಳು ನೋಡ್ತಾ ಅವ್ರದ್ದೊಂದು ಫುಲ್ಲು ಒಂದು ಅಗ್ರಿಕಲ್ಚರ್ನ ಒಂದು ಡಿಸೈನ್ ಮಾಡ್ತಿದ್ರು, ಅದೊಂದು ಖುಷಿ ವಿಚಾರ. ನಮ್ಮ ನಾಗಣ್ಣ ಸರ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಈ ಥರದ ಒಂದು ಹಿರಿಯ ಹತ್ರ ಒಂದು ಅನುಭವ ತೊಗೊಳ್ಳಿ. ನಿಮ್ಮ ಹತ್ರ ನಾನು ಮೊನ್ನೆ ಒಂದು ಹೇಮದಳದಲ್ಲಿ ಒಂದು ಚಿತ್ರದುರ್ಗದಲ್ಲಿ ಒಂದು ವಿಡಿಯೋ ಮಾಡಿದೆ. ತುಂಬ ಜನ ಅಗ್ರಿಕಲ್ಚರ್ ಆಫೀಸರ್ಗಳು ಹೋಗಿದ್ರು, ಫಾರಿನಿಂದ ಎಲ್ಲ ಹೋಗಿದ್ರಂತೆ. ಅಲ್ಲಿ ಸ್ಲರಿ ಮಾಡಿದ್ದಾರೆ ಅದು ಇದು ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಸಾರಿಗೆ ಸಿದ್ದಪ್ಪಾಜಿಗೆ, ಸರ್ ನೀವು ಅಲ್ಲಿ ಸೈಂಟಿಸ್ಟ್ಗಳನ್ನ ಸಗಣಿ ಎತ್ತ ಕೇಳಬೇಕಿತ್ತು, ಕುರಿಪಿಕೆ ಅಂತ ಕೇಳಬೇಕಿತ್ತು, ಎತ್ತಿದ್ರಿಲ್ವ ಅಂತ ಬರೀ ಪರ್ಫ್ಯೂಮ್ ಹಾಕೊಂಡು ನೋಡೋದಲ್ಲ. ಯಾರು ರಿಯಲ್ ಅಗ್ರಿಕಲ್ಚರ್ ಇಷ್ಟು ಎಲ್ಲ ಕೆಲಸನೂ ರೆಡಿ ಮಾಡಬೇಕು. ಇಲ್ಲಿ ನಾಗಣ್ಣ ಇದ್ದಾರೆ, ಅವ್ರ ಅನುಭವನ ಹಂಚ್ಕೊಳ್ಳೋಣ. ನಾಗಣ್ಣ ಸರ್ ನಮಸ್ತೆ. ಒಂದು ಸ್ವಲ್ಪ ಕತ್ತೆ ಆಗ್ಬಿಡುತ್ತೆ, ಒಂದು ಸ್ವಲ್ಪ ಆಚೆ ನಿಮ್ಮ ಮುಖ ತೋರಿಸ್ಬಿಡಿ, ಆಮೇಲೆ ಎಲ್ಲ ಡಬ್ ಮಾಡಿದ್ದಾರೆ ಅನ್ಸ್ಬಿಡ್ತಾರೆ, ಆಚೆಗೆ ಬಂದ್ಬಿಡಿ ಅಂತಾಗಿ ಮಾತಾಡ್ತಾ ಹೋಗೋಣ. ನಾಗಣ್ಣ ಸರ್ ನಿಮ್ಮ ಪರಿಚಯ ಮಾಡ್ಕೊಡ್ತೀರಾ? ಹ್ಞೂ, ಪರಿಚಯ ಮಾಡ್ಕೊಡ್ತೀರಿ ಹೇಳಿ. ನಿಮ್ಮ ಹೆಸರು, ನಿಮ್ಮದು ಊರು? ನಾಗಣ್ಣ ಸರ್. ನಿಮ್ದು ಊರು? ಓ, ನಮ್ಮೂರ ತುಮಕೂರು, ಹನುಮಂತಪುರ. ಹನುಮಂತಪುರ? ನೀವೆಲ್ಲ ತಂದೆ ತಾತಲ? ಹ್ಞೂ, ಅಲ್ಲೇ ಅಲ್ಲೇ ನಮ್ಮ ಹುಟ್ಟು ಜೀವಮಾನ ನಮ್ಮ ತಾತನ ಕಾಲದಿಂದ ಇದೆ ವ್ಯವಸಾಯ. ಸರ್ ಜನಗಳು ಏನು ಮಾಡ್ತಾರೆ, ನಿಮ್ಮಂತರ ಹತ್ರ ಅಂದರೆ ಅಗ್ರಿಕಲ್ಚರ್ ಕಲಿಬೇಕು, ಯಾಕಂದ್ರೆ ನಮ್ಮ ದೇಶ ಅಗ್ರಿಕಲ್ಚರ್ ಬೇಸ್ಡ್ ಕಂಟ್ರಿ. ಯಾಕಂದ್ರೆ ಹಿರಿಯರೆಲ್ಲ ಹೇಳ್ಕೊಡ್ತಾ ಇದ್ದಾರೆ, ಈಗ ಒಂದು ಎಕರೆ ಅಗ್ರಿಕಲ್ಚರ್ ತೊಗೊಂಡ್ರೆ ನಾವು ಅನ್ನ ಮಾಡಿದರೆ ಸಾಂಬಾರು ಬೇಕೇ ಬೇಕು. ಸಾಂಬಾರಿಗೆ ಉಪ್ಪು ಹಾಕ್ತೀವಿ, ಹುಳಿ ಹಾಕ್ತೀವಿ, ತರಕಾರಿಗಳೆಲ್ಲ ಹಾಕ್ತೀವಿ. ಈಗ ಅಗ್ರಿಕಲ್ಚರ್ ಅಂದರೆ ಈ ಜಮೀನಿ ನೀವು ಒಂದು ಸ್ವಲ್ಪ ಸಾರಿಗೆ ಎಜುಕೇಟೆಡ್ ಮಾಡ್ತಾ ಇದ್ರ, ಬರೀ ಮಹಾಗಣಿ ಹಾಕೊಂಡಿರ್ತಾರೆ, ಇಲ್ಲಾದ್ರೆ ಬರೀ ಟೀಕ್ ಹಾಕೊಂಡಿರ್ತಾರೆ, ಆ ಥರ ಹಾಕಂದ್ರೆ ಸಕ್ಸಸ್ ಆಗುತ್ತೆ? ಆ ಥರ ಮಾಡಿದರೆ ಒಳ್ಳೆ ಆಗಲ್ಲ ಸರ್. ನಾನು ಹೇಳ್ತೀನಿ ಕೇಳ್ರಿ, ಸಕ್ಸಸ್ ಆಗಬೇಕು ಅಂದರೆ ಒಂದು ಎಕರೆಗೆ 550 ಅಡಿಕೆ ಗಿಡ ತಗೊಂತೈತಿ. ಉದಾಹರಣೆಗೆ 4 ವರ್ಷ ಸಾಕ್ಬಿಟ್ರೆ ಪ್ರತಿ ವರ್ಷ 8 ಲಕ್ಷ ರೂಪಾಯಿಗೆ ಹೋಗ್ತೈತಿ, 2 ಲಕ್ಷ ರೂಪಾಯಿ ಖರ್ಚು ತೆಗೆದ್ಬಿಡು. ಅರ್ಥವಾಯ್ತಾ? 2 ಲಕ್ಷ ತೆಗೆದ್ರಿ, ಪ್ರತಿ ವರ್ಷನೂ 6 ಲಕ್ಷ ತೆಂಗಿನ ಮರ ಹಾಕೋಬಹುದು. ಹ್ಞೂ, ಹಾಕೋಬಹುದು. ಅದನ್ನು ಮಾಡೋದು ಬಿಟ್ಟು ಇದನ್ನು 30 ವರ್ಷ ಕಾದ್ಬಿಟ್ಟು ರೈತರು 30 ವರ್ಷ ಕಾದ್ಬಿಟ್ಟು ಅವ್ರ ಶಿವಮಾನನೇ ಹೊರಟೋಗ್ಬಿಡ್ತೈತೆ ಸರ್. ಬರಲ್ಲ ಅದ್ರ ಮೇಲೆ ಎಲ್ಲ ಆಳಿಕ್ಕಿ ಕುಯ್ಬೇಕು, ನೀಟಾಗಿ ಇಲ್ದಿದ್ರೆ ಗಂಟು ಮರ ತಗೊಳಲ್ಲ. 6 ವರ್ಷದ ಮರ ಅಂತ ಇದು. ಹ್ಞೂ, ಆಮೇಲೆ ಓ ಸುತ್ತಳ್ತಿ ಅವ್ರು ತಗೊಂಡ್ಬೇಕಾದ್ರೆ 5 ಅಡಿ ರೌಂಡ್ ದಿಮಿ ಬರ್ಬೇಕು ಅವ್ರಿಗೆ. ಬಂದ್ರೆ ಅಳತೆ ಬಂದ್ರೆ ಬರೋದು 4 ಅಡಿ ಬರಲ್ಲ, ಇದು ಬರಲ್ಲ, ಅವಾಗ ಲಾಸ. ಅದಕ್ಕೆ ಮುಂಗಾರಿಗೆಲ್ಲ ಕಿಳ್ಸಾಕ್ಸ್ಬಿಡೋಣ ಇದನ್ನ ಅಂತ. ಸರ್ ಏನ್ ಮಾಡ್ಬೇಕು ಅಂದ್ರೆ ಹಾಕ್ಲಿ, ಬೇಕಾದ್ರೆ ಆರ್ಟಿಕಲ್ಚರ್ ಬೇಕು, ಅರಣ್ಯ. ಒಂದು ಎಕರೆಗೆ ಬಾರ್ಡ್ರಿಗೆ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು 10 ಮರ. ಇದನ್ನ ರೌಂಡು ಚಿಲ್ವಾರು ಈ ತ್ಯಾಗ ಹಾಕೋದ್ಕಿಂತ ಇದನ್ನ ರೌಂಡಿಗೆ ಕಟ್ಕೋಬಹುದು. ಮಾಗನೆ ಆಗಿರ್ಬೋದು, ಅಗರ್ ಇರ್ಬೋದು, ಆ ತರ ರೌಂಡ್ ಕಟ್ಕೋಬೇಕು ನೆರಳಿಗೆ. ಸುಮ್ಮನೆ ಕಾಂಪೌಂಡ್ ಮಗ್ಲಾಗೆ ಇರಲಿ ಅಂತ ಹೇಳಿ ಕಟ್ಕೋಬೋದೇ ಬಿಟ್ರೆ ಹಿಂಗೆ ಒಳಗಲ್ಲ ಹಾಕೊಂಡು ಕೆಟ್ಟೋಗ್ಬಿಡ್ತಾರೆ. ಯಾರೇ ಓನರ್ ಹಾಕಿರ್ಲೇಳು, ಕೆಟ್ಟೋಗ್ಬಿಡೋದೇ. ಇದನ್ನೇ ಕಮರ್ಷಿಯಲ್ ಆಗಿ ಮಾಡಕ್ ಹೋಗ್ಬಾರ್ದು. ಮಾಗನೆ ಆಗ್ಲಿ, ಟೀಕ್ ಆಗ್ಲಿ, ಟೀಕು 32 ವರ್ಷ ಅದ್ರಾಗ ಅದ್ರೂ ಗಂಟು ಬಂದ್ರೆ ಅದು ತಗೊಳಲ್ಲ. ಏ ಒಂದು ಬೆಳೆ ಬದುಕಬೇಕು ಅಂದ್ರೆ ತೆಂಗು ಅಡಿಕೆ ಇವೆರಡೇನೆ. ಆಡಿ ತೆಂಗಿಗಿಂತ ಒಳ್ಳೆ ಬೆಳೆ ಇದು ಅಡಿಕೆ. ಅಡಿಕೆ ನಮ್ಗೆ ಲಾಸ್ ಆಗಲ್ಲ, ಲಾಸ್ ಆಗಲ್ಲ. ಮತ್ತೆ ಈ ಒಂದು ಡಿಸೈನ್ ಮಾಡ್ತಾ ಇದ್ರೆ ತುಂಬಾ ಜನ ಗೊತ್ತಾಗ್ಲಿ, ನಾನು ನೋಡಿದೆ 10 DJ ಹೈಬ್ರಿಡ್ ತಂದಿದ್ದಾರೆ ತೆಂಗಿನ ಗಿಡ. ಯಾಕೆ ಒಂದು ಎಕರೆ ಡಿಸೈನ್ ಮಾಡಿದೀರಾ? ಮತ್ತೆ ಪ್ಲಸ್ ತೆಂಗಿನ ಗಿಡ, ನಾಟಿ ತೆಂಗಿನ ಗಿಡನು ಹಾಕಿದ್ರ, ಅದು ಹೆಂಗ್ ಹಾಕಿದ್ರೆ ಎಷ್ಟೆಷ್ಟು ಆದದ್ದು ನೋಡೋಣ ಅದನ್ನ. ಹ್ಞೂ ಸರ್, ಕೇಳಿ ಸರ್ ಹೇಳ್ತೀನಿ. 30 ಅಡಿಗೆ ಬರ್ತದೆ, 32 ಅಡಿ ನಮ್ಮ ಲೆಕ್ಕ ಇರೋದು. ಈಗ 30 ಅಡಿ ಕರೆಕ್ಟ್ ಆಗಿ ಕುಂಡಿಸ್ಬಿಟ್ಟಿದೀವಿ. ಈಗ ನೀವೆಲ್ಲ ಚೆಕ್ ಮಾಡ್ರೆ ಹಂಗೆ ಇರಬೇಕು. ಮತ್ತೆ ಈಗ DJ, ಯಾಕೆಂದ್ರೆ ನಾಟಿ ತೆಂಗಿನ ಗಿಡ 8 ವರ್ಷ ಫಸ್ಲು ಬರೋದು, ಅದು 100 ವರ್ಷ ಆಯಸ್ ಇರುತ್ತೆ. ಅದೇ ರೀತಿ ಹೈಬ್ರಿಡ್ ಹಾಕಿದ್ರೆ 30 ವರ್ಷದ ಬೇಗ ಫಾಸ್ಟ್, ಒಂದು 10 ಮರ ಹಾಕಿದ್ರೆ ಹೈಬ್ರಿಡ್, ತಿಂಗಳ ಒಂದೊಂದು ಮರದಕ್ಕೆ 400 ರೂಪಾಯಿ ಸಿಗುತ್ತೆ 2 ವರ್ಷ ಆದ್ಮೇಲೆ. ಯಾಕಂದ್ರೆ ಎಳ್ನೀರಿಗೆ ಕೊಟ್ಕೋಬಹುದು ನಾವು. ಈಗ 10 ಮರಕ್ಕೆ ಮಿನಿಮಮ್ ಒಂದು 4,000 ರೂಪಾಯಿ ಸಿಗುತ್ತೆ. ಅದ್ರ ಬಗ್ಗೆ ಹೆಂಗೆ ಅದು ಹೈಬ್ರಿಡ್ ಹೆಂಗ್? ಹೈಬ್ರಿಡ್ ಕರೆಕ್ಟ್ ಆಗಿ ಮಡಿಕೋಬೇಕು. ಅದಕ್ಕೆ ಏನ್ ಬೇಕೋ ಅದಕ್ಕೆಲ್ಲ ಮಾಡ್ತಕ್ಕಂತ ವ್ಯವಸಾಯ ಎಲ್ಲ ಮಾಡಿ ಮಡಿಕೊಂಡ್ರೆ ನೀವ್ ಹೇಳ್ದಂಗೆ ತಿಂಗಳಿಗೆ 400 ರೂಪಾಯಿ ಬಂದಿರ್ತೈತೆ. ಬಂದೇ ಇರುತ್ತೆ ಒಂದ್ ಮರಕ್ಕೆ 10 ಮರ ಹಾಕಂದ್ರೆ 4,000 ರೂಪಾಯಿ ಬಂದ್ಬಿಡ್ತದೆ ಎಳ್ನೀರಿಗೆ ಕೊಡೋದು. ಮಿಕ್ಕಿದ ನಾಟಿ ತೆಂಗಿನಗಳ ಮನೆ ಕಾಯಿಗೆ, ಮನೆ ಕಾಯಿಗೆ ಅದು ರೈಟ್ ಆಗ್ತದಲ್ ಸರ್ ಅದು ರೈಟ್ ಆಗ್ತದೆ. ಅದಕ್ಕೆ 1 ವರ್ಷಕ್ಕೆ 400-500 ರೂಪಾಯಿ ಬರಬೇಕು. 500 ರೂಪಾಯಿ ಬರಬೇಕು. 400-500 ರೂಪಾಯಿ ಅದಕ್ಕೆ ಮಾಡ್ತಕ್ಕಂಥ ಕೆಲಸ ಎಲ್ಲ ಮಾಡಬೇಕು.
ಓಕೆ, ಸಾರ್ದ ಹತ್ರ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ನಾಗಣ್ಣರ ಹತ್ರ ನೀವು ಯಾವುದೇ ಒಂದು ಅಗ್ರಿಕಲ್ಚರ್ ಮಾಡಿ ರೈತರು ಕೋಟಿ ಕೋಟಿ ಅಂತ ನೋಡೋಕ್ಕಾಗಲ್ಲ. ನೀವು ಬರೀ ಶ್ರೀಗಂಧ ಹಾಕೋಬಿಟ್ಟು, ಮಾಗಣಿ ಹಾಕೋಬಿಟ್ಟು, ಟೀಕ್ ಹಾಕೋಬಿಟ್ಟು ನೀವು ಕಮರ್ಷಿಯಲಾಗಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ನೀವು ಮಾಡಿದ್ರೆ ಒಂದು 50 ಕಡೆ ವಿಚಾರಿಸಿ ಯಾರಾದರೂ ದುಡ್ಡು ಮಾಡಿದಾರ ಇಲ್ವಾ. ಪುರಾತನ ಕಾಲದ ಮಾಡಿದ ಏಕೆಂದರೆ ಇತರ ಹಿರಿಯರ ಹತ್ರ ಅನುಭವ ತಗೋಬೇಕು. ಯಾವ ಬೆಳೆ ಹಾಕಬೇಕು, ಏನು ಎಷ್ಟಡಿ ಉದ್ದ ಅಗಲ, ನೀವೇ ಒಂದು 10 ಕಡೆ ಸುತ್ತಿ ಒಂದು ಪ್ರಾಪರ್ ಒಂದು ಅಗ್ರಿಕಲ್ಚರ್ ಮಾಡಿ. ಮಾಗಣಿ ತುಂಬ ಎಚ್ಚರಿಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ದುಡ್ಡು ಕೊಟ್ಟರು, ಮಾಗಣಿ ಕೊಟ್ಟರು, ಟೀ ಕೊಟ್ಟರು ಅಂತ ಅದೇ ಕಮರ್ಷಿಯಲಾಗಿ ಮಾಡೋಕ್ಕೆ ಹೋಗ್ಬೇಡಿ. ಹಾಕಿ ಒಂದು ಎಕರೆಗೆ 40-50 ಹಾಕ್ಬೋದಲ್ವ ಅಣ್ಣ? ಓಕೆ, ಅಷ್ಟೇ 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 ಬಾರ್ಡ್ರ್ಗಳಿಗೆ ಹಾಕಬಹುದು. ರೌಂಡ್ ರೌಂಡ್ಸ್, ಯಾಕೆಂದ್ರೆ ಪರಿಸರ ಪ್ರೇಮಿತರು ಹಿಂದಿನ ಕಾಲದಲ್ಲಿ ಈಗ ಫೆನ್ಸಿಂಗ್ ಮಾಡ್ತಾ ಇರಲಿಲ್ಲ, ಈ ಮರಗಳನ್ನೇ ಬೇಲಿ ತರ ಮಾಡ್ಕೊಂಡು ಇದು ಹಾಕಬಿಟ್ರೆ ನಿಮಗೆ ಫೆನ್ಸಿಂಗ್ ಮರನೇ ಬೇಡ, ಇದನ್ನೇ ಮುಗಿತು. ಆ ಥರ ಒಂದು ಪರಿಸರ ಪ್ರೇಮಿತರ ಒಂದು ಪ್ರಾಪರ್ ಒಂದು ಅದು ಎಷ್ಟು ಅಡಿ ಗೊತ್ತಾ ಸರ್? 18 ಅಡಿಗೆ ಒಂದು ಕಟ್ಬೇಕಿದ್ದನ್ನ. 18 ಅಡಿ ಬೇಲಿಗೆ ಹಿಂಗೆ 18 ಅಡಿಗೆ ಒಂದು ಕಟ್ಬೇಕು. ಅದು 10 ಕಟ್ಬಾರ್ದು, 15 ಅಡಿಗೂ ಕಟ್ಬಾರ್ದು, 18 ಅಡಿಗೆ ಒಂದೊಂದು ಹಾಕ್ಬೇಕು. 18 ಅಡಿ ಅದು ದಿಮಿ ಬರ್ಬೇಕಾದ್ರೆ ನಾಳೆ ದಿವಸ ಒಂದು 20 ವರ್ಷ 25 ವರ್ಷ ಬರಲ್ಲ, 10 ವರ್ಷ 12 ವರ್ಷಕ್ಕೆಲ್ಲ ಬರಲ್ಲ. ಓಕೆ, ಒಂದು ಪ್ರಾಪರ್ ಎಜುಕೇಶನ್ ಆಗಿ ಇನ್ನೊಂದು ಹಲವಾರು ವಿಚಾರಗಳ ಹತ್ರ ನಾಗಣ್ಣ ಹತ್ರ ಮಾತಾಡೋಣ. ಒಂದು ಅಡಿಕೆ ತೋಟ ಹೊತ್ತಾಗಿ ಫುಲ್ ತೋಟ ತೋಟನೇ ಡಿಸೈನ್ ಮಾಡ್ತಾ ಇದ್ದಾರೆ, ಆ ತೋಟ ನೋಡೋಣ ಬನ್ನಿ.